ಫ್ರೆಂಡ್ಸ್, ಎಲ್ರಿಗೂ ಶ್ರೀಕನ್ನಡ ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಿಂದು ಇವತ್ತು ನನ್ನ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಬಿರೋದಕ್ಕೆ ಅಂತ ನಾವು ಕುಡ್ಕೆನ ತೊಗೊಬಂದು ಡಿಸೈನ್ ಮಾಡಿ ಅದರಲ್ಲಿ ಎಳ್ಬಿದ್ದೀವಿ. ಸೊ ಅದನ್ನು ಯಾವ ಥರ ಡಿಸೈನ್ ಮಾಡಿದ್ದೀವಿ ಅಂತ ವಿಡಿಯೋ ಹಾಕಿದ್ದೀನಿ. ವಿಡಿಯೋನ ವಾಚ್ ಮಾಡಿ ಮತ್ತು ಇಷ್ಟಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಥ್ಯಾಂಕ್ ಯು, ಬಾಯ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ. ಇದನ್ನು ಮಾಡೋದಕ್ಕೆ ಮೊದಲನೇದಾಗಿ ಮಣ್ಣಿಂದು ಕುಡಿಕೆಗಳು ಬೇಕಾಗುತ್ತೆ, ಜೊತೆಗೆ ಕಲರ್ಸ್ಗಳು ಬೇಕು. ನಿಮಗೆ ಯಾವ ಥರ ಕಲರ್ಸ್ ಬೇಕೋ ಆ ಥರ ಕಲರ್ಸ್ನ ಯೂಸ್ ಮಾಡ್ಕೊಬೋದು. ಅದ್ರ ಜೊತೆಗೆ ಕಲರ್ಸು, ಮಣಿ, ಗ್ಲಿಟರ್ಸು, ಚಮ್ಕೀಸು, ಈ ಥರ ಯಾವುದನ್ನು ಬೇಕಾದರೂ ಯೂಸ್ ಮಾಡ್ಬೋದು. ಜೊತೆಗೆ ಈ ಥರ ಮಲ್ಟಿ ಕಲರ್ ಲೇಸು, ಗ್ಲೂ ಬೇಕಾಗುತ್ತೆ ಅಂಟಿಸೋದಕ್ಕೆ, ಮತ್ತು ಈ ಥರ ನೆಟ್ಟೆಡ್ ಕ್ಲಾತ್ ಬೇಕು. ಮತ್ತು ಹೀಗೆ ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ. ಕುಡಿಕೆಗಳು ತುಂಬ ಧೂಳಾಗಿರುತ್ತೆ, ಅದರಿಂದ ಸ್ವಲ್ಪ ಕಾಟನ್ ಬಟ್ಟೆ ತೊಗೊಂಡು ಎಲ್ಲನೂ ಧೂಳೆಲ್ಲ ಒರೆಸ್ಕೊಬೇಕು. ಧೂಳೆಲ್ಲ ಒರೆಸಾದ್ಮೇಲೆ ಒಂದು ಬ್ರಷ್ ತೊಗೊಂಡು ಕುಡಿಕೆಗೆ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರು ಪೇಂಟ್ ಮಾಡ್ಕೊಳ್ಳಿ. ಆದಷ್ಟು ದೊಡ್ಡ ಬ್ರಷ್ ತೊಗೊಳ್ಳಿ, ಯಾಕೆಂದರೆ ದೊಡ್ಡ ಬ್ರಷ್ ತೊಗೊಂಡ್ರೆ ಬೇಗ ಪೇಂಟ್ ಮಾಡ್ಬೋದು. ನೀಟಾಗಿ ಸ್ವಲ್ಪನೂ ಗ್ಯಾಪ್ ಇಲ್ಲದೆ ಇರೋ ಹಾಗೆ ಪೇಂಟ್ ಮಾಡ್ಕೊಳ್ಳಿ. ಪೇಂಟೆಲ್ಲ ಮಾಡಾದಮೇಲೆ ಅದನ್ನ ಸ್ವಲ್ಪ ಹೊತ್ತು ಹಾಗೆ ಆರೋದಕ್ಕೆ ಬಿಡಿ. ಅದರದ್ದು ಸುತ್ತಳತೆ ತೊಗೊಂಡು ಕುಡಿಕೆದು ಅದ್ರ ಪ್ರಕಾರ ಲೇಸ್ನ ಕಟ್ ಮಾಡಿಟ್ಕೊಳ್ಳಿ. ನಂತರ ಆರಿದ್ಮೇಲೆ ಕುಡಿಕೆನ ತೊಗೊಂಡು ಅದ್ರ ಕತ್ತಿನ ಸುತ್ತ ಗಮ್ನ ಹಾಕ್ಕೊಂಡು ಬನ್ನಿ. ಜಾಸ್ತಿ ಹಾಕಬೇಡಿ, ಸ್ವಲ್ಪ ಸ್ವಲ್ಪನೇ ನೀಟಾಗಿ ಹಾಕ್ಕೊಂಡು ಬನ್ನಿ. ನಂತರ ಲೇಸ್ ತೊಗೊಂಡು ಆ ಗಮ್ ಮೇಲೆ ನಿಧಾನಕ್ಕೆ ಸ್ಟಿಚ್ ಅಂಟಿಸ್ತಾ ಬನ್ನಿ. ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಗ್ಲೂ ತೊಗೊಂಡು ಆ ನೆಟ್ ಮೇಲೆ ಹಾಕಿ ಎರಡು ಟೈಟಾಗಿ ಫಿಕ್ಸ್ ಮಾಡೋ ಥರ ಪ್ರೆಸ್ ಮಾಡಿ. ನೋಡಿ, ಇವಾಗ ಇದು ಈ ಥರ ಕಾಣ್ತಾ ಇದೆ. ನೆಕ್ಸ್ಟು ನೀವು ಸ್ವಲ್ಪ ಹೊತ್ತು ಹಾರಿದ್ಮೇಲೆ ಗಮ್ ತೊಗೊಂಡು ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಸ್ಟೋನ್ಸ್ ಅಥವಾ ಮಣಿ, ಗ್ಲಿಟರ್ಸ್ ಏನು ಬೇಕಾದರೂ ಯೂಸ್ ಮಾಡಿ ಡಿಸೈನ್ ಮಾಡ್ಬೋದು. ಅಲ್ಲಿಗೆ ಗಮ್ಮನ್ನು ಆ ಥರ ಸ್ಟಿಕ್ ಹಾಕಿ ಆ ಗಮ್ ಮೇಲೆ ಚಿಕ್ಕ ಚಿಕ್ಕದು ಸ್ಟೋನ್ಸು ಅಥವಾ ಚಮ್ಕೀಸ್ ತೊಗೊಂಡು ನಿಧಾನಕ್ಕೆ ಅಂಟಿಸ್ತಾ ಬನ್ನಿ. ನಾನಿಲ್ಲಿ ಒಂದು ಸಿಲ್ವರ್ ಚಮ್ಕಿ ಮತ್ತು ಒಂದು ಗೋಲ್ಡ್ ಕಲರು ಸ್ಟೋನ್ ಅಂಟಿಸ್ತಾ ಇದ್ದೀನಿ. ಸಿಂಪಲಾಗಿ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಅಂಟಿಸ್ಕೊಬೋದು. ಅಂಟಿಸಿದ್ಮೇಲೆ ಸ್ವಲ್ಪ ಹೊತ್ತು ಅದನ್ನು ಆರೋದಕ್ಕೆ ಬಿಡಬೇಕು. ಆಮೇಲೆ ಅದು ನೀಟಾಗಿ ಫಿಕ್ಸ್ ಆಗುತ್ತೆ. ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಡಿಸೈನ್ನ ಮಾಡ್ಕೊಬೋದು. ನಾನಿಲ್ಲಿ ಒಂದು ಸ್ಟೋನು ಮತ್ತು ಒಂದು ಚಮ್ಕಿ ಅಂಟಿಸ್ತಾ ಇದ್ದೀನಿ. ಸಿಂಪಲ್ ಡಿಸೈನ್ ಮಾಡ್ತಾ ಇದ್ದೀನಿ. ಗಮ್ನ ಜಾಸ್ತಿ ಹಾಕೋಕ್ಕೆ ಹೋಗ್ಬಿಡಿ. ನೋಡಿ, ಇದು ಈ ಥರ ಬರುತ್ತೆ. ಸೊ ಸ್ವಲ್ಪ ಹೊತ್ತೆಲ್ಲ ಆರೋದಕ್ಕೆ ಬಿಡಬೇಕು. ಇವಾಗ ಎಳ್ಳು ಬೆಲ್ಲ ಹೇಗೆ ತುಂಬೋದು ಅಂತ ತೋರಿಸ್ತೀನಿ. ಎಳ್ಳು ಬೆಲ್ಲನ ಕುಡಿಕೆಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನೀಟಾಗಿ ತುಂಬ್ಕೊಳ್ಳಿ. ಮೇಲೆ ಸ್ವಲ್ಪ ಸಮತಟ್ಟಾಗಿ ಮಾಡ್ಕೊಳ್ಳಿ, ಅಂದರೆ ಅದನ್ನು ಹಚ್ಚನ್ನ ಇಡಬೇಕಲ್ಲ. ಸೊ ಅದಕ್ಕೆ ಅದನ್ನು ಸ್ವಲ್ಪ ಈಕ್ವಲ್ ಆಗಿ ಮಾಡ್ಕೊಬೇಕು. ನೆಕ್ಸ್ಟು ಅದ್ರ ಮೇಲೆ ಒಂದು ಸಕ್ಕರೆ ಅಚ್ಚನ್ನ ಇಡ್ತಾ ಇದ್ದೀವಿ. ನೆಕ್ಸ್ಟ್ ಇದನ್ನು ಹೇಗೆ ಕವರ್ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ಫಸ್ಟು ನೆಟ್ಟೆಡ್ ಕ್ಲಾತ್ನ ತೊಗೋಬೇಕು. ನಿಮ್ಗೆ ಯಾವ ಕಲರ್ ಬೇಕಾಗುತ್ತೋ ಆ ಕಲರ್ ತೊಗೋಬೋದು. ನಾನಿಲ್ಲಿ ಗೋಲ್ಡನ್ ಕಲರ್ ತೊಗೊಂಡಿದ್ದೀನಿ. ಫಸ್ಟು ಇದನ್ನು ಅಳತೆ ಎಷ್ಟು ಬೇಕು ಅಂತ ನೋಡಿ ತೊಗೋಬೇಕು. ಅದಕ್ಕೆ ಒಂದು ಕುಡಿಕೆ ತೊಗೊಂಡು ಅದ್ರ ಮೇಲೆ ಕವರ್ ಮಾಡಿ ಎಷ್ಟು ಬೇಕು ಅಂತ ನೋಡಿಕೊಂಡು ಅಳತೆನ ತೊಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಕಟ್ ಮಾಡಿದ ಒಂದು ಅಳತೆನ ಇಟ್ಕೊಂಡು ನಿಮ್ಗೆ ಎಷ್ಟು ಪೀಸ್ ಬೇಕೋ ಅಷ್ಟು ಪೀಸ್ನ ಕಟ್ ಮಾಡಿ ಫಸ್ಟೇ ಇಟ್ಕೊಂಬಿಡಿ. ಈಗ ಈ ಪೀಸ್ನ ಹೇಗೆ ಯೂಸ್ ಮಾಡಿ ಪ್ಯಾಕ್ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ಇದನ್ನು ಈ ಥರ ಮೇಲ್ಗಡೆಯಿಂದ ಹಾಕ್ಕೊಳ್ಳಿ. ಎಲ್ಲ ನೀಟಾಗಿ ಎಳ್ಕೊಂಡು ಅದಕ್ಕೊಂದು ರಬ್ಬರ್ ಬ್ಯಾಂಡ್ ತೊಗೊಂಡು ಬಿಗ್ಯ ಕೂರೋ ಥರ ಹಾಕಿ
ಸುತ್ತ ಆ ಕ್ಲಾತ್ನ ಎಳೀರಿ, ಸ್ವಲ್ಪ ಟೈಟಾಗಿರಬೇಕು, ಸ್ವಲ್ಪನೂ ಎಳ್ಳೆಲ್ಲ ಈಚೆ ಚೆಲ್ಲದೇ ಇರೋ ಹಾಗೆ ಸ್ವಲ್ಪ ನೀಟಾಗಿ ನಿಧಾನಕ್ಕೆ ಎಳೀರಿ. ನಂತರ ಅದ್ರ ಸುತ್ತ ಇರುವಂಥ ಕ್ಲಾತ್ನ ಸ್ವಲ್ಪ ಬಟ್ಟೆ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಅವಾಗ ನೀಟಾಗಿ ಚೆನ್ನಾಗಿ ಕಾಣುತ್ತೆ, ಕೆಳಗಡೆ ಡಿಸೈನು ನೀಟಾಗಿ ಕಾಣುತ್ತೆ. ಸೊ ಎಕ್ಸ್ಟ್ರಾಸ್ ಏನೇನಿದೆಯೋ ಬಟ್ಟೆದು ಅದೆಲ್ಲ ಕಟ್ ಮಾಡ್ಕೊಳ್ಳಿ. ಸೊ ಇದು ಇವಾಗ ಈ ಥರ ಕಾಣ್ತಾ ಇದೆ. ಸೊ ಅದೇ ಥರ ಎಲ್ಲ ರೆಡಿ ಮಾಡ್ಕೊಳ್ಳಿ. ಎಳ್ಳು ಬೆಲ್ಲ ಬೆರೋದಕ್ಕೆ ಫಸ್ಟು ಎರಡೆಲೆ, ಎರಡು ಅಡಿಕೆ ಎಡಿ, ಅದ್ರ ಜೊತೆಗೆ ಒಂದು ಬಾಳೆಹಣ್ಣು, ಕಬ್ಬಿಂದು ಪೀಸು ಒಂದೊಂದು, ಮತ್ತೆ ನಾವು ಪ್ರಿಪೇರ್ ಮಾಡಿರುವಂತಹ ಎಳ್ಳು ಬೆಲ್ಲ ಇಟ್ಟು ಎಳ್ಳು ಬೀರೋದಕ್ಕೆ ರೆಡಿ.